ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಕಾರ ಇವತ್ತಿನ ಈ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳ್ಬಿಡ್ತೀನಿ ಈ ವಿಡಿಯೋದಲ್ಲಿ ನಾನು ಬೇಕಂತ ಒಂದು ಮಿಸ್ಟೇಕ್ನ ಮಾಡಿರ್ತೀನಿ ಆ ಮಿಸ್ಟೇಕ್ನ ಯಾರು ಕಂಡು ಹಿಡಿದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾರೋ ಅವರಲ್ಲಿ ಮೂರು ಜನಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೌಟ್ಔಟ್ ಕೊಡ್ತೀನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಲೆಟ್ಸ್ ಬಿಗಿನ್ ಇವತ್ತು ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಅಕ್ಷಯ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರೋ ಲಕ್ಷ್ಮೀ ಬಾಂಬ್ ಅಲ್ಲ ಅಲ್ಲ ಬರೀ ಲಕ್ಷ್ಮಿ ಅನ್ನೋ ಒಂದು ಮೂವಿ ರಿಲೀಸ್ ಆಗಿದೆ ಮೂವಿ ರಿವ್ಯೂ ಏನು ಪಾಸಿಟಿವ್ಸ್ ಏನು ನೆಗೆಟಿವ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮಜಾ ಇದೆ ಮೂವಿ ನೋಡ್ಬೇಕಾದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ಒಂದು ವಾರದ ಹಿಂದೆ ತಿಂದಿರೋ ಚಿತ್ರಾನ್ನನ ಮತ್ತೆ ಇವತ್ತು ತಿಂದಂಗಿತ್ತು ಬಟ್ ಏನಂದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಷ್ಟೇ ಈ ಮೂವಿ ಬಂದು 2011 ರಿಲೀಸ್ ಆದ ತಮಿಳಿನ ಕಾಂಚನ ರಿಮೇಕ್ ನಮ್ಮ ಕನ್ನಡದಲ್ಲೂ ಸಹ 2012 ಕಲ್ಪನಾ ಅಂತ ರಿಮೇಕ್ ರಿಲೀಸ್ ಆಗಿತ್ತು ಅದರಲ್ಲಿ ಆ್ಯಕ್ಟ್ ಮಾಡೋದು ಬಂದು ಉಪೇಂದ್ರ ಅವರು ಮತ್ತು ಸಾಯಿ ಕುಮಾರ್ ಅವರು ಸೊ ಈ ಮೂವಿ ಹೇಗಿತ್ತು ಅಂತ ಈಗ ನೋಡೋಣ ಮೊದಲೇ ಹೇಳಿರೋ ಹಾಗೆ ಇದೊಂದು ರಿಮೇಕ್ ಸಿನಿಮಾ ಒನ್ ಲೈನ್ ಸ್ಟೋರಿ ಪೂರ್ತಿ ಸ್ಟೋರಿನೇ ನಿಮಗೆ ಗೊತ್ತಿರುತ್ತೆ ಬಟ್ ಈ ಮೂವೀಲಿ ಸ್ವಲ್ಪ ಸ್ಟೋರಿನ ಫಸ್ಟ್ ಹಾಫ್ ಅಂದರೆ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಅದು ಬಿಟ್ಟು ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಅಲ್ಪ ಸ್ವಲ್ಪ ಮಾಡಿಫೈ ಮಾಡಿ ರಿಲೀಸ್ ಮಾಡಿದ್ದಾರೆ ಪಾಸಿಟಿವ್ ಪಾಯಿಂಟ್ಸ್ ಮೇನ್ ಅಕ್ಷಯ್ ಕುಮಾರ್ ಆ್ಯಂಡ್ ಶರದ್ ಕೇಲ್ಕರ್ ಅವ್ರ ಆ್ಯಕ್ಟಿಂಗ್ ಅವೆರಡೇ ಈ ಮೂವಿಗೆ ಅವೆರಡೇ ಪಾಸಿಟಿವ್ ಪಾಯಿಂಟ್ಸ್ ಅದು ಬಿಟ್ಟರೆ ಬೇರೆ ಯಾವುದು ಪಾಸಿಟಿವ್ ಪಾಯಿಂಟ್ಸ್ ಇಲ್ಲ ಇನ್ನು ನೆಗೆಟಿವ್ ಪಾಯಿಂಟ್ಸ್ ನೆಗೆಟಿವ್ ಪಾಯಿಂಟ್ಸ್ ಬಂದು BGM ಸಿನಿಮಾಟೋಗ್ರಫಿ ಯಾವುದು ಚೆನ್ನಾಗಿಲ್ಲ ಒರಿಜಿನಲ್ ವರ್ಷನಲ್ಲಿ ಎಷ್ಟೊಂದು ಕಾಮಿಡಿ ಹ್ಯೂಮರ್ ಇದೆ ಬಟ್ ಇದರಲ್ಲಂಥದ್ದು ಏನೂ ಇಲ್ಲ ಫಸ್ಟ್ ಒಂದು 10 ಎಲ್ಲೋ ಒಂದು ಕಡೆ ನಿಮ್ಮ ಮುಖದಲ್ಲಿ 2 ಸ್ಮೈಲ್ ಬರುತ್ತೆ ಅದಾದಮೇಲೆ ಥ್ರೂ ಔಟ್ ದ ಫಿಲ್ಮ್ಗೆ ಎಲ್ಲೂ ನಗು ಬರಲ್ಲ ಕೂತ್ಕೊಂಡು ಬೋರ್ ಹಿಂಗಾಗಿ ನೋಡ್ತೀರ ಆಮೇಲೆ ಸಾಂಗ್ಸ್ ವಿಚಾರಕ್ಕೆ ಬಂದರೆ ಯಾವ ಸಾಂಗೂ ಚೆನ್ನಾಗಿಲ್ಲ ಒಂದೇ ಒಂದು ಮಿಯಾವ್ ಖಲೀಫಾ ಅದೊಂದು ಸಾಂಗ್ ಬಿಟ್ಟು ಇನ್ನೆಲ್ಲ ಖರಾಬು ಚೆನ್ನಾಗಿರೋ ಸಾಂಗ್ನ ಹಾಳು ಮಾಡಬೇಕಂದ್ರೆ ಹಿಂದಿಯವ್ರ ಕೈಗೆ ತೊಗೊಂಡು ಕೊಡಬೇಕಂತೆ ಅಲ್ಲ ಸ್ವಾಮಿ DJ ಸಾಂಗ್ನ ತಗೊಂಡೋಗಿ ಕ್ಲೈಮ್ಯಾಕ್ಸ್ ಸಾಂಗ್ ಮಾಡಿದಿರಲ್ಲ ಕರ್ಮ ಫೈನಲ್ ಆಗಿ ನಾನು ನಿಮಗೆ ಈ ಮೂವಿನ ನೋಡ್ರಿ ಅಂತ ದೇವ್ರನ್ನೇ ಸಜೆಸ್ಟ್ ಮಾಡಲ್ಲ ಅಕಸ್ಮಾತ್ ನೀವೇನೆಲ್ಲ ಹಿಂದಿ ಮೂವಿ ನೋಡಿ ಒಂದು 6-7 ಆಗಿದ್ದು ಅಕ್ಷಯ್ ಕುಮಾರ್ ಆ್ಯಕ್ಟಿಂಗ್ ನೋಡಬೇಕು ಅಂತ ಅನ್ಸಿದ್ರೆ ಈ ಮೂವಿ ನೋಡಿ ಈ ಸಿನಿಮಾ ನೋಡೋ ಬದಲು ನಾನು ರೀಸೆಂಟಾಗಿ ಕನ್ನಡ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಇನ್ ರೀಸೆಂಟ್ ಟೈಮ್ಸ್ ಅನ್ನೋ ಒಂದು ವಿಡಿಯೋ ಬಿಟ್ಟಿದ್ದೀನಿ ಆ ವಿಡಿಯೋ ಇಲ್ಲಿ ಮೇಲ್ಗಡೆ ಐ ಅನ್ನೋ ಸಿಂಬಲ್ ಕಾಣ್ತಾ ಇದೆಯಲ್ಲ ಅಲ್ಲಿ ಹಾಕಿದ್ದೀನಿ ಅದನ್ನು ಹೋಗಿ ನೋಡಿ ಕನ್ನಡ ಸಿನಿಮಾಗಳನ್ನಾದರೂ ನೋಡಿ ಬೆಳೆಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್